ನಮಸ್ಕಾರ ವೆಲ್ಕಮ್ ಟು ಎ ಎನ್ ಆರ್ ರೆಸಿಪೀಸ್ ನಾನು ನಿಮ್ಮ ನೇತ್ರ ರವಿಕುಮಾರ್ ಇವತ್ತು ನಾನು ಒಂದು ಸ್ನ್ಯಾಕ್ಸ್ ಆಗಿರ್ಬೋದು ಅಥವಾ ಇದನ್ನು ಆಗಿಯೂ ಕೂಡ ಯೂಸ್ ಮಾಡ್ಬೋದು ಸ್ನ್ಯಾಕ್ ಆಗಿ ಕೂಡ ಯೂಸ್ ಮಾಡ್ಬೋದು ತುಂಬನೇ ಡಿಫ್ರೆಂಟ್ ಆಗಿರೋ ರೆಸಿಪಿ ಜೊತೆ ಬಂದಿದ್ದೀನಿ ಇದನ್ನು ನೀವು ಖಂಡಿತವಾಗಲೂ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಮನೆಯಲ್ಲೇ ಇರುವಂತಹ ಕೆಲವೇ ಕೆಲವೊಂದು ಪದಾರ್ಥಗಳಲ್ಲಿ ಮಾಡುವಂತಹ ರೆಸಿಪಿ ಇದನ್ನು ಪುನಗುಲು ಅಂತ ಕರೀತಾರೆ ಇದು ಸ್ವಲ್ಪ ಆಂಧ್ರ ಸ್ಟೈಲ್ ರೆಸಿಪಿ ಬಟ್ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಒಂದು ಹನ್ನೆರಡರಿಂದ ಹದಿನೈದಷ್ಟು ಕಡಲೆ ಬೀಜ ಹಾಗೂ ಎರಡೇ ಎರಡು ಹಸಿಮೆಣ್ಸಿನ್ಕಾಯಿ ಎರಡು ಚಿಕ್ಕ ಟೊಮೆಟೊನ ತೊಗೊಂಡಿದ್ದೀನಿ ಇದು ಚಟ್ನಿ ಮಾಡಲಿಕ್ಕೆ ಈ ಪುನಗಲನ್ನು ನಾವು ಚಟ್ನಿ ಜೊತೆ ತಿನ್ನಬೇಕು ಆಗಲೇ ಅದರ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಇಷ್ಟನ್ನು ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಇದು ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನಂತರ ಟೊಮೆಟೊಸ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚಟ್ನಿಲಿ ಹಸಿ ವಾಶ್ನೆ ಹಸಿ ಸ್ಮೆಲ್ ಏನಿರುತ್ತಲ್ಲ ಅದು ಬರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮ್ಯಾಟೋಸ್ನೂ ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಅದನ್ನು ಕೂಡ ಟೊಮ್ಯಾಟೋಸ್ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ ಟೊಮೆಟೊಸ್ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಅದೇನು ಪೂರ್ತಿ ಕುಕ್ಕಾಗೋದು ಬೇಕಿಲ್ಲ ಯಾಕೆ ನಾವು ಇನ್ನೂ ಅದನ್ನು ಗ್ರೈಂಡ್ ಮಾಡ್ಕೋಬೇಕು ನಾವು ಇಷ್ಟು ಪದಾರ್ಥಗಳನ್ನು ತಣ್ಣಗಾಗಲಿಕ್ಕೆ ಬಿಟ್ಟು ಅದು ತಣ್ಣಗಾದ ನಂತರ ಗ್ರೈಂಡ್ ಮಾಡ್ಕೋಬೇಕು ಈಗ ಇದನ್ನ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ತಣ್ಣಗಾಗಕ್ಕೆ ಬಿಟ್ಟಿದ್ದೆ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಇಷ್ಟು ಪದಾರ್ಥದ ಜೊತೆಗೆ ಒಂದು ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು ತುಂಬ ನುಣ್ಣಗಿರಬೇಕು ಇದು ಸ್ವಲ್ಪ ತೆಳುವಾಗಿರಬೇಕು ತುಂಬಾ ಚೆನ್ನಾಗಿರುತ್ತೆ ತುಂಬ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೋಬೇಡಿ ನೋಡಿ ಈ ಅದಕ್ಕಿದ್ರೆ ಸಾಕದು ಈ ಚಟ್ನಿ ರೆಡಿಯಾಗಿದೆ ಈ ಚಟ್ನಿನೇ ಇದಕ್ಕೆ ಹೈಲೈಟು ಇದು ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ತಿನ್ನೋಕ್ಕೆ ನೀವು ಇನ್ನೂ ಖಾರ ಬೇಕಂದರೆ ಇನ್ನೂ ಸ್ವಲ್ಪ ಮೆಣಸಿನ್ಕಾಯನ್ನು ಸೇರಿಸ್ಕೋಬೋದು ನೋಡಿದ್ರಲ್ವ ಬನ್ನಿ ಪುಣಗಲು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಅಂದರೆ ದೋಸೆ ಹಿಟ್ಟು ನಮಗೆ ಮನೆಯಲ್ಲಿ ದೋಸೆ ಇಟ್ಟು ಉಳಿದಿರುತ್ತಲ್ಲ ಏನಪ್ಪ ಮಾಡೋದು ಅಂತ ಅಂದ್ಕೊಂಡ್ರೆ ನಾವು ಈ ರೆಸಿಪಿಯನ್ನು ಟ್ರೈ ಮಾಡ್ಬೋದು ನಾನು ಇದಕ್ಕೆ ಒಂದೇ ಒಂದು ಆನಿಯನನ್ನು ಕಟ್ ಮಾಡಿ ಹಾಕಿದ್ದೀನಿ ಹಾಗೂ ಒನ್ ಟೇಬಲ್ ಸ್ಪೂನಷ್ಟು ಮೈದಾ ಹಾಕೋತಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋತಿದ್ದೀನಿ ಇಷ್ಟನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇಟ್ಕೊಳ್ಳಿ ನಾನು ಯಾವಾಗಲೂ ದೋಸೆ ಹಿಟ್ಟಿಗೆ ಉಪ್ಪನ್ನು ಸೇರಿಸಲ್ಲ ನಾನು ಎಷ್ಟು ದೋಸೆ ಮಾಡ್ತೀನೋ ಅಷ್ಟಕ್ಕೆ ಮಾತ್ರ ಉಪ್ಪು ಸೇರಿಸ್ಕೊತೀನಿ ಇನ್ನು ಮಿಕ್ಕದ್ದನ್ನು ಹಾಗೆ ಎತ್ತಿಟ್ಬಿಟ್ಟಿರ್ತೀನಿ ಇದನ್ನು ನೀವು ಬೆಳಗ್ಗೆ ದೋಸೆ ಮಾಡ್ಕೊಂಡಿರ್ತೀರ ಸ್ವಲ್ಪ ಅದ್ರದ್ದು ಹಿಟ್ಟು ಉಳಿದಿರುತ್ತೆ ಅಂದರೆ ಸಂಜೆಗೆ ಸ್ನ್ಯಾಕ್ಸಾಗಿ ಇದನ್ನು ಮಾಡ್ಕೋಬೋದು ಇಲ್ಲ ಅಂತ ಅಂದರೆ ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನೀವು ಮಾಡ್ಕೋಬೋದು ಇದೇನು ತುಂಬ ಎಣ್ಣೆಯನ್ನು ಅಬ್ಸರ್ಬ್ ಮಾಡಿಕೊಡಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿ ಇರುತ್ತೆ ಅದು ಸ್ವಲ್ಪ ರನ್ನಿಂಗ್ ಕನ್ಸಿಸ್ಟೆನ್ಸಿ ನಾವು ಇದಕ್ಕೆ ಯಾವುದೇ ರೀತಿಯಾದ ಶೇಪ್ ಕೊಡೋಕ್ಕಾಗಲ್ಲ ಇದು ಚಿಕ್ಕ ಚಿಕ್ಕದಾಗಿ ಉಂಡೆ ಥರ ಬರುತ್ತೆ ಕರೆಕ್ಟಾಗಿ ರೌಂಡ್ ಶೇಪ್ ಕೂಡ ಬರೋಲ್ಲ ಅದಕ್ಕೆ ಇದನ್ನು ಆಂಧ್ರ ಕಡೆ ಪುನುಗುಲು ಅಂತ ಕರೀತಾರೆ ಇದು ತುಂಬಾ ಚೆನ್ನಾಗಿರುತ್ತೆ ನಾನು ತುಂಬ ಸಲ ಮನೇಲಿ ಮಾಡಿದ್ದೀನಿ ನಮ್ಮ ಫ್ರೆಂಡ್ಸು ಸ್ವಲ್ಪ ಆಂಧ್ರ ಫ್ರೆಂಡ್ಸ್ ಇರೋದ್ರಿಂದ ಅವರು ನನಗೆ ರೆಸಿಪಿನ ಶೇರ್ ಮಾಡಿದರು ನಮ್ಮನೆಯಲ್ಲಿ ಕೂಡ ಇದನ್ನು ಇಷ್ಟಪಡ್ತಾರೆ ತಿನ್ನೋಕೊಡೋ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಈಗ ನಾವು ಕಡಲೆ ಹಿಟ್ಟು ಬಜ್ಜಿ ಅಥವಾ ಮೈದಾ ಹಿಟ್ಟಲ್ಲಿ ಬಜ್ಜಿ ತಿಂದಿರ್ತೀವಲ್ವಾ ಇದು ತಿಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅದು ಎಕ್ಸ್ಪೆಷಲಿ ಈ ಚಟ್ನಿ ಜೊತೆ ಅಂದರೆ ಇದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ರೀತಿ ಸ್ಪೂನಲ್ಲಿ ಎತ್ತಿ ಎತ್ತಿ ಅದನ್ನು ಹಾಕಬೇಕು ಶೇಪ್ ಏನಿಲ್ಲ ಜಸ್ಟ್ ಒಂದು ಕಡೆ ಅದನ್ನು ಲೋ ಫ್ಲೇಮ್ ಇಟ್ಕೊಂಡು ಹಾಕಿದ್ರೆ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಬೇಯಿಸ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಬೇಯಿಸ್ಕೊಂಡ್ರೆ ಸಾಕು ಸೊ ಈ ರೆಸಿಪಿ ನಿಮಗೆಲ್ಲ ಖಂಡಿತವಾಗಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿದೆ ರೆಸಿಪಿ ಸೊ ಇದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರ ಅವರಿಗೆಲ್ಲ ಧನ್ಯವಾದಗಳು ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಈ ರೀತಿ ಫ್ಲಿಪ್ ಮಾಡಿಕೊಂಡು ಅದನ್ನು ಬೇಯಿಸ್ಕೊಳ್ಳಿ ಎರಡೂ ಕಡೆ ನೋಡಲಿಕ್ಕೆ ನಿಮಗೆ ಇದು ಪಡ್ಡು ಥರ ಕಾಣಿಸ್ಬೋದು ಆಮೇಲೆ ಸಾಫ್ಟಾಗಿ ಕಾಣಿಸುತ್ತೆ ಬಟ್ ಇದು ಸಾಫ್ಟಾಗಿರೋಲ್ಲ ನಾವು ಸ್ವಲ್ಪ ಮೈದಾ ಹಾಗೂ ಅಕ್ಕಿ ಹಿಟ್ಟನ್ನು ಸೇರಿಸೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಇದು ದೋಸೆ ಹಿಟ್ಟಲ್ಲಿ ಮಾಡಿರೋದು ಅಂತಲೂ ಗೊತ್ತಾಗಲ್ಲ ಫಸ್ಟ್ ಟೈಮ್ ತಿನ್ನೋರಿಗೆ ಸೊ ಉಳಿದಿರೋ ದೋಸೆ ಹಿಟ್ಟನ್ನ ಯಾಕಪ್ಪ ಬಿಸಾಕೋದು ಅಲ್ವಾ ಸೊ ಈ ರೀತಿಯಾಗಿ ಮಾಡಿಕೊಂಡ್ರೆ ನಮಗೊಂದು ದಿನ ಸ್ನ್ಯಾಕ್ಸ್ ತಿಂದಂಗೂ ಆಗುತ್ತೆ ಇಲ್ಲ ಮಾರನೇ ದಿನಕ್ಕೆ ಡಿಫ್ರೆಂಟಾಗಿ ಬ್ರೇಕ್ಫಾಸ್ಟ್ ತಿಂದಂಗೆ ಆಗುತ್ತೆ ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಇದಾಗಿದೆ ಇದನ್ನು ಎತ್ತಿಟ್ಕೊಂಡು ಇನ್ನು ಮಿಕ್ಕದ ಹಿಟ್ಟಲ್ಲೂ ಕೂಡ ಇದೇ ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಅದನ್ನು ಪಕ್ಕಕ್ಕೆತ್ತಿಟ್ಕೊಳ್ಳೋಣ ಇದಿಷ್ಟೇ ಇದು ತುಂಬ ಬೇಗನೆ ಆಗೋಗುತ್ತೆ ಏನೂ ಕಟಿಂಗ್ ಮಾಡೋ ಹಂಗಿಲ್ಲ ಏನು ಅದಕ್ಕೆ ರೆಡಿ ಮಾಡ್ಕೊಳ್ಳೋ ಆಗಿಲ್ಲ ಇರೋ ದೋಸೆ ಹಿಟ್ಟಿಗೆನೆ ಒಂದು ಈರುಳ್ಳಿ ಹಾಕಿಬಿಟ್ಟು ಮೈದಾ ಮತ್ತು ಅಕ್ಕಿ ಹಿಟ್ಟು ಹಾಕಿದ್ರೆ ಸಾಕು ನೋಡಿದ್ರಲ್ವ ಇಷ್ಟು ಬೇಗ ಒಂದು ಡಿಫ್ರೆಂಟ್ ಆಗಿರೋ ರೆಸಿಪಿ ಹಾಗೂ ಸ್ಪೈಸಿಯಾಗಿರೋ ಚಟ್ನಿ ನೋಡ್ಕೊಂಡು ಬಂದ್ವಿ ಅಂತ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೂ ನನ್ನ ವೀಡಿಯೋನ ಲೈಕ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಧನ್ಯವಾದ